ನಮಸ್ಕಾರ ಮೆಟ್ರೋ 9 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಅಶ್ವಿನಿ ಸಿದ್ದೇಶ್ ವೀಕ್ಷಕರೇ ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿಯ ಮಹಿಮೆ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಮೇಲುಕೋಟೆಗೆ ಭೇಟಿ ನೀಡಿದ್ದು ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ ಅದೇನು ಅಂತ ಈ ಸ್ಟೋರಿಯಲ್ಲಿ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಕೆಲವೊಮ್ಮೆ ಅಚ್ಚರಿ ಎನಿಸುತ್ತೆ ಆದರೆ ಅದೇ ಸತ್ಯ ಅಂತಹ ಸತ್ಯಗಳನ್ನು ನಂಬದೆ ಬೇರೆ ವಿಧಿ ಇಲ್ಲ ಅಂತಹ ಅಚ್ಚರಿದಾಯಕ ಸತ್ಯಗಳಲ್ಲಿ ಒಂದು ಮಧ್ಯಪ್ರದೇಶದ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಮೇಲುಕೋಟೆಯ ಸಾಕ್ಷಾತ್ ಆ ಚಲುವ ನಾರಾಯಣ ಸ್ವಾಮಿಯ ದರ್ಶನ ಮಾಡಿ ಹರಕೆ ತೀರಿಸಿದ್ದು ಶಿವರಾಜ್ ಸಿಂಗ್ ಚೌಹಾಣ್ ಮೇಲುಕೋಟೆಗೆ ಬಂದು ಹರಕೆ ತೀರಿಸಿದ್ದೇಕೆ ಗೊತ್ತಾ ಆ ಬಗ್ಗೆ ತಿಳಿಬೇಕು ಅಂದ್ರೆ ಮೇಲುಕೋಟೆಯ ಮಹಿಮೆ ಏನು ಅಂತ ಅರಿಬೇಕು ಅಲ್ಲಿಗೆ ಯಾಕೆ ರಾಜಕಾರಣಿಗಳು ಪದೇ ಪದೇ ಹೋಗ್ತಾರೆ ಅನ್ನುವುದನ್ನ ತಿಳಿಬೇಕು ಮೊದಲಿಗೆ ಮೇಲುಕೋಟೆಯ ಹಿನ್ನೆಲೆ ಏನು ಅಂತ ಹೇಳ್ತೀವಿ ನೀವೇ ನೋಡಿ ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ಸಾಕ್ಷಾತ್ ಲಕ್ಷ್ಮಿ ನಾರಾಯಣರೇ ಈ ಬೆಟ್ಟದ ಮೇಲೆ ಚಲುವ ನಾರಾಯಣ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿದ್ದಾರೆ ಎನ್ನುವ ಪುರಾಣ ಉಲ್ಲೇಖವಿದೆ ಅಲ್ಲದೆ ಸೀತಾನ್ವೇಷಣೆಯಲ್ಲಿದ್ದ ಸೂರ್ಯವಂಶದ ರಘುಕುಲ ತಿಲಕ ಶ್ರೀರಾಮ ಕೂಡ ಈ ದೇಗುಲದಲ್ಲಿ ಆ ಸ್ವಾಮಿಗೆ ಪೂಜೆ ಪುನಸ್ಕಾರ ಮಾಡಿದ್ರು ಎನ್ನುವುದಕ್ಕೆ ಹಲವು ಉಲ್ಲೇಖಗಳಿವೆ ತೇತ್ರಾಯುಗದ ನಂತರ ದ್ವಾಪರ ಯುಗದಲ್ಲಿ ಚಂದ್ರವಂಶಸ್ಥರಾದ ಕೃಷ್ಣ ಬಲರಾಮರು ಕೂಡ ಇದೇ ಚಲುವ ನಾರಾಯಣ ಸ್ವಾಮಿಯನ್ನು ಲೋಹದ ಪ್ರತಿಮೆಯ ರೂಪದಲ್ಲಿ ಪೂಜಿಸಿದ್ರಂತೆ ಇಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಈ ಚಲುವ ನಾರಾಯಣ ಸನ್ನಿಧಿಯಲ್ಲಿ ಲೋಹ ಅತ್ಯಪರೂಪವಾದ ಪ್ರತಿಮೆಯನ್ನ ಪೂಜಿಸುತ್ತಿದ್ರು ಅನ್ನೋದು ಆದರೆ ಯುಗಗಳು ಕಳೆದಂತೆ ಆ ಪ್ರತಿಮೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿತ್ತು ಅಂತಹ ಕ್ಷೇತ್ರದಲ್ಲಿ ಕಲಿಯುಗ ಪ್ರಾರಂಭಕ್ಕೂ ಮುನ್ನವೇ ಕಣ್ಮರೆಯಾಗಿದ್ದ ಆ ಒಂದು ವಿಗ್ರಹ ಪವಾಡವೆಂಬಂತೆ 12ನೇ ಶತಮಾನದಲ್ಲಿ ಪತ್ತೆಯಾಗಿದ್ದು ಅದು ಯಾರಿಂದ ಗೊತ್ತಾ ಅದುವೇ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ರಾಮಾನುಜಾಚಾರ್ಯರಿಂದ ಸುಮಾರು 12ನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಮೇಲುಕೋಟೆ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು ಅವರು ಹೀಗೆ ಮೇಲುಕೋಟೆ ಕ್ಷೇತ್ರಕ್ಕೂ ಬರೋಕೂ ಒಂದು ಬಲವಾದ ಕಾರಣವಿತ್ತು ಅದುವೇ ರಾಮಾನುಜಾಚಾರ್ಯರ ತವರೂರಾದ ತಮಿಳುನಾಡಿನ ಶ್ರೀ ಪೆರಂಬೂರಿನಲ್ಲಿ ಚೋಳರಾಜನ ಅರಾಜಕತೆ ಹೆಚ್ಚಾಗಿದ್ದು ಶ್ರೀ ವೈಷ್ಣವ ಪಂಥೀಯರ ಮೇಲೆ ದೌರ್ಜನ್ಯಗಳು ನಡೆಸುತ್ತಿದ್ದದ್ದು ತಮಿಳುನಾಡಿನಲ್ಲಿ ಚೋಳರಾಜನಿಂದ ನಡೆಯುತ್ತಿದ್ದ ದೌರ್ಜನ್ಯಗಳು ತಾರಕಕ್ಕೇರಿದ್ದು ಇನ್ನು ಮೇಲುಕೋಟೆಗೆ ಹತ್ತಿರದಲ್ಲಿದ್ದ ತೊಂಡಮಾನ್ ಕೆರೆಯ ಬಳಿ ರಾಮಾನುಜಾಚಾರ್ಯರು ವಿಶ್ರಮಿಸುತ್ತಾರೆ ಆಗ ಅವರಿಗೆ ಒಂದು ಕನಸು ಬೀಳುತ್ತಂತೆ ಆ ಕನಸಲ್ಲಿ ಸಾಕ್ಷಾತ್ ಮಹಾವಿಷ್ಣುವಿನ ದಿವ್ಯವಾಣಿ ಕೇಳಿಸಿರುತ್ತೆ ರಾಮಾನುಜ ಪ್ರತಿನಿತ್ಯ ನೀನು ಭಕ್ತಿಯಿಂದ ಯಾರನ್ನು ಪೂಜಿಸುತ್ತಿರುವೆಯೋ ಅದೇ ಸ್ವಾಮಿ ಮಾತನಾಡುತ್ತಿರುವೆ ನಿನ್ನ ಬರುವಿಕೆಗಾಗಿಯೇ ನಾನು ಇಷ್ಟು ಕಾಲ ಕಾದು ಕುಳಿತಿರುವೆ ನಿನ್ನ ಸಮೀಪದಲ್ಲೇ ಪೂಜೆ ಪುನಸ್ಕಾರಗಳಿಲ್ಲದೆ ಹುತ್ತ ಒಂದರಲ್ಲಿ ನಾನು ನೆಲೆಸಿರುವೆ ನನ್ನನ್ನು ಹೊರತೆಗೆದು ಶಾಸ್ತ್ರೋಕ್ತವಾದ ಪೂಜೆಗಳಿಂದ ನೆರವೇರಿಸು ಇಂತಹದ್ದೊಂದು ಕನಸು ಶ್ರೀ ರಾಮಾನುಜಾಚಾರ್ಯರಿಗೆ ಬೀಳುತ್ತೆ ಮರುದಿನ ರಾಮಾನುಜಾಚಾರ್ಯರು ಮೇಲುಕೋಟೆಯ ಪ್ರಾಂತ್ಯವನ್ನೆಲ್ಲ ತಿರುಗಾಡ್ತಾರೆ ಆಗಲೇ ಅವರಿಗೆ ಬೆಟ್ಟದ ಮೇಲಿದ್ದ ಹುತ್ತ ಒಂದರಲ್ಲಿ ಸಾಕ್ಷಾತ್ ಚಲುವ ನಾರಾಯಣ ಸ್ವಾಮಿಯ ಲೋಹದ ಪ್ರತಿಮೆ ಪತ್ತೆಯಾಗುತ್ತೆ ಆಗ ಆ ವಿಗ್ರಹವನ್ನು ಹೊರತೆಗೆದ ರಾಮಾನುಜಾಚಾರ್ಯರು ಆ ಕ್ಷೇತ್ರದಲ್ಲಿಯೇ ಅದನ್ನು ಇರಿಸಿ ಉತ್ಸವ ಮೂರ್ತಿಯನ್ನಾಗಿಸುತ್ತಾರೆ ರಾಮಾನುಜಾಚಾರ್ಯರಿಂದ ನಡೆದ ಈ ಪವಾಡ ನೋಡಿ ಹೊಯ್ಸಳ ರಾಜವಂಶಸ್ಥರು ಅಚ್ಚರಿಗೊಳಗಾಗ್ತಾರೆ ಅಲ್ಲದೆ ರಾಜ ಬಿಟ್ಟಿದೇವ ಆಗಲೇ ವಿಷ್ಣುವರ್ಧನನಾಗಿ ಶ್ರೀ ವೈಷ್ಣವ ಪಂಥವನ್ನ ಅನುಸರಿಸುತ್ತಾರೆ ಅಲ್ಲದೆ ಮೇಲುಕೋಟೆಯಲ್ಲಿ ಯೋಗ ನರಸಿಂಹ ಸ್ವಾಮಿ ಸೇರಿದಂತೆ ಸುಮಾರು 43 ದೇವತೆಗಳನ್ನ ನಿರ್ಮಿಸಲು ಅಪಾರ ಸಂಪತ್ತನ್ನ ನೀಡುತ್ತಾರೆ ಅಂದಿನಿಂದ ಹಲವು ರಾಜಮನೆತನಗಳು ಇಲ್ಲಿಗೆ ಬಂದ ನಂತರ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿದ್ದಾರೆ ಚಕ್ರವರ್ತಿಗಳಾಗಿ ಮೆರೆದಿದ್ದಾರೆ ಕೇವಲ ರಾಜವಂಶಸ್ಥರು ಮಾತ್ರವಲ್ಲ ಇಂದಿನ ಅದೆಷ್ಟೋ ರಾಜಕಾರಣಿಗಳು ಕೂಡ ಮೇಲುಕೋಟೆ ಚಲುವ ನಾರಾಯಣನ ಸನ್ನಿಧಿಗೆ ಬಂದು ಹರಕೆ ಹೊತ್ತು ಮನೋ ಇಷ್ಟಗಳನ್ನು ಈಡೇರಿಸಿಕೊಂಡಿದ್ದಾರೆ ಸದ್ಯ ಶಿವರಾಜ್ ಸಿಂಗ್ ಚೌಹಾಣ್
ತೆಲಂಗಾಣದಲ್ಲಿರುವ ಚಿನ್ನಾಜಿಯರ ಆಶ್ರಮಕ್ಕೆ ಭೇಟಿ ನೀಡಿದ ನಂತರ ಅವರು ಮೇಲುಕೋಟೆಗೆ ಬಂದಿದ್ದಾರೆ. ಅಲ್ಲದೆ ದೇವರಿಗೆ ಸಕಲ ಪೂಜೆಗಳನ್ನ ಈಡೇರಿಸಿ ತಮ್ಮ ಹರಕೆಯನ್ನ ತೀರಿಸಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿಯ ಪವಾಡ ಇಂದಿಗೂ ನಡೆಯುತ್ತೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂತಹ ಮತ್ತಷ್ಟು ಇನ್ಫಾರ್ಮೇಶನ್ ಗಳನ್ನು ನೀವು ಕೂಡ ಪಡ್ಕೊಳ್ಬೇಕು ಅಂತಂದ್ರೆ ಈ ಕೂಡಲೇ ಮೆಟ್ರೋ 9 ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಟ್ರೋ 9 ಕನ್ನಡ. ಇದು ನಾಡಿನ ಹೆಮ್ಮೆ.